ಮಾಜಿ ಸಿಎಂ ಕುಮಾರ್ ಸ್ವಾಮಿ ವಿರುದ್ಧ ಸಂಸದೆ ಸುಮಲತಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕುಮಾರ್ ಸ್ವಾಮಿ ಟೆಲಿಫೋನ್ ಅನ್ನು ಟ್ಯಾಪಿಂಗ್ ಮಾಡಿರೋದು ನಿಜ. ಮಾಜಿ ಸಿಎಂ ಕುಮಾರ್ ಸ್ವಾಮಿ ವಿರುದ್ಧ ಸಂಸದೆ ಸುಮಲತಾ ಅಂಬರೀಶ್ ಆಕ್ರೋಶದ ನುಡಿಗಳನ್ನು ಹೊರಹಾಕಿದ್ದಾರೆ. ಕುಮಾರ್ ಸ್ವಾಮಿ ಅವರು ಟೆಲಿಫೋನ್ ಟ್ಯಾಪಿಂಗ್ ಮಾಡಿರೋದು ನಿಜ. ಸಿಬಿಐ ಅಧಿಕಾರಿಗಳು ನನ್ನ ಬಳಿ ಎರಡು ಬಾರಿ ಬಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆದಿಚುಂಚನಗಿರಿ ಶ್ರೀಗಳ ಫೋನ್ ಸಹ ಟ್ಯಾಪ್ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರು ನನ್ನ ವಿರುದ್ಧ ಕೀಳು ಮಟ್ಟದ ಹೇಳಿಕೆಯನ್ನ ನೀಡುತ್ತಾ ಇದ್ದಾರೆ. ಸಂಸದೆ ಸುಮಲತಾ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಡುವೆ ನಡೆಯುತ್ತಿರುವಂತ ಈ ಯುದ್ಧ ವಾತಿನ ಸಮರ ತಾರಕಕ್ಕೇರ್ತಾ ಇದೆ. ಈ ಮೂಲಕ ಜನರ ಮುಂದೆ ಅವರ ಬಣ್ಣ ಬಯಲು ಮಾಡ್ಕೊಳ್ತಾ ಇದ್ದಾರೆ. ಜೆಡಿಎಸ್ ನಾಯಕರು ನನ್ನ ವಿರುದ್ಧ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂಬರೀಶ್ ಹೆಸರು ಹೇಳುವ ಯೋಗ್ಯತೆ ಇಲ್ಲದವರು ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂಬರೀಶ್ ಅವರು ಏನಾದರೂ ಅಕ್ರಮ ಮಾಡಿದ್ರೆ ಅದರ ದಾಖಲೆ ಇದ್ರೆ ದೂರು ನೀಡಲಿ. ಅಧಿಕಾರದಲ್ಲಿದ್ದಾಗ ಯಾಕೆ ಈ ಬಗ್ಗೆ ಮಾತನಾಡಲಿಲ್ಲ ಅವರು, ಇವಾಗ ಯಾಕೆ ಮಾತಾಡ್ತಾ ಇದ್ದಾರೆ? ಅಂಬರೀಶ್ ಅವರ ಸ್ಮಾರಕಕ್ಕೆ ಅನುಮೋದನೆ ನೀಡಿರೋದು ಸಿಎಂ ಯಡಿಯೂರಪ್ಪನವರು. ಜೆಡಿಎಸ್ ನಾಯಕರು ನನ್ನ ವಿರುದ್ಧ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿಕೊಂಡು ಜನಗಳಿಗೆ ಅವರ ಸ್ಥಾನ ಅಥವಾ ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ಜನಗಳ ಮುಂದೆ ಅವರ ಬಣ್ಣ ಬಯಲಾಗ್ತಾ ಇದೆ. ಅಂಬರೀಶ್ ಅವರ ಹೆಸರು ಹೇಳುವಂತ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಇವತ್ತು ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂಬರೀಶ್ ಸ್ಮಾರಕ ವಿಚಾರಕ್ಕೆ ದೊಡ್ಡಣ್ಣ ಅವರು ಎಚ್ ಡಿ ಕೆ ಅವರನ್ನ ಭೇಟಿಯಾಗಿದ್ರು. ದೊಡ್ಡಣ್ಣ ಮತ್ತೆ ಶಿವರಾಮ್ ಮುಖಕ್ಕೆ ಪತ್ರ ಎಸೆದು ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಅಂತಹವರು ಈಗ ಅಂಬರೀಶ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ಮಾರಕಕ್ಕೆ ಅನುಮೋದನೆಯನ್ನ ಕೊಟ್ಟಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಕುಮಾರಸ್ವಾಮಿ ಮಾಡಿದ ಅವಮಾನಕ್ಕೆ ದೊಡ್ಡಣ್ಣ ನನ್ನ ಬಳಿ ಕಣ್ಣೀರನ್ನ ಹಾಕಿದ್ರು. ಹೌದು, ದೊಡ್ಡಣ್ಣ ಭೇಟಿ ಮಾಡೋದಕ್ಕೆ ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ. ಶಿವರಾಮ್ ಕೂಡ ಹೋಗಿದ್ರು, ಅವ್ರ ಮುಖಕ್ಕೆ ಪತ್ರವನ್ನ ಎಸ್ತದ್ ಬಿಟ್ಟು ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಅಂತವ್ರು ಈಗ ಅಂಬರೀಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾಡಿದ ಅವಮಾನಕ್ಕೆ ದೊಡ್ಡಣ್ಣ ನನ್ನ ಬಳಿ ಬಂದು ಕಣ್ಣೀರನ್ನ ಹಾಕಿದ್ರು. ಕಳ್ಳ ಯಾವತ್ತಾದ್ರೂ ನಾನು ಕಳ್ಳ ಅಂತ ಏನಾದರೂ ಒಪ್ಕೊಳ್ತಾನ ಅಥವಾ ಕಳ್ಳತನ ಮಾಡಿದ್ದೀನಿ ಅಂತ ಒಪ್ಕೊಳ್ತಾನ? ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಬಗ್ಗೆ ಮಾತನಾಡಲು ಸಂಸ್ಕಾರ ಇರಬೇಕು. ಡಾಕ್ಟರ್ ರಾಜ್ ಅವರು ನಿಧನರಾಗಿದ್ದಾಗ ಯಾರು ಮುಖ್ಯಮಂತ್ರಿ ಆಗಿದ್ರು? ಕೀಳು ಮಟ್ಟದ ರಾಜಕೀಯಕ್ಕೆ ಅಂಬರೀಶ್ ಅವರ ಹೆಸರನ್ನ ಬಳಸ್ಕೊಳ್ಬಾರದು. ಅಕ್ರಮ ಗಣಿಗಾರಿಕೆ ಬಗ್ಗೆ ಕುಮಾರಸ್ವಾಮಿ ಅವರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದಾರೆ? ಮೊದಲಿನಿಂದಲೂ ಕೂಡ ಸುಮಲತಾ ಅವರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ದಿರೋ ವಿಷಯ ಆದ್ರೆ ಯಾಕೆ ಆತಂಕ ಪಡಬೇಕು ಅವರು? ಸದ್ಯದಲ್ಲೇ ಸಿಎಂ ಮತ್ತು ಗಣಿ ಸಚಿವರನ್ನ ಭೇಟಿಯಾಗಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಅಂಬರೀಶ್ ಅವ್ರ ಕಾಲದಲ್ಲಿ ಏನಾದ್ರೂ ಭ್ರಷ್ಟಾಚಾರ ನಡೆದಿದ್ರೆ ತಗೊಂಡ್ ಬರ್ಲಿ ದಾಖಲೆಯನ್ನ. ಅಂಬರೀಶ್ ಅವರ ಹೆಸರನ್ನ ಹೇಳೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಯೋಗ್ಯತೆ ಇಲ್ಲ. ಕೀಳು ಮಟ್ಟದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಂಸದೆ ಸುಮಲತಾ ಆಕ್ರೋಶ ನುಡಿಗಳನ್ನ ಹೊರಹಾಕ್ತಾ ಇದ್ದಾರೆ. ಲೂಸ್ ಟಾಕ್ಗೆ ಅವರ ಹೇಳಿಕೆ ಉತ್ತಮ ಉದಾಹರಣೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾವ್ಯಾವ ರೀತಿ ಡೀಲಿಂಗ್ಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಸ್ವಾರ್ಥ ಕಾಣಿಸ್ತಾ ಇದೆ. ನಿಮಗೆ ಸಂಬಂಧ ಪಡೆದೇ ಇರೋ ವಿಚಾರದಲ್ಲಿ ನೀವು ಯಾಕೆ ತಲೆ ಹಾಕ್ತಾ ಇದ್ದೀರಿ, ನಿಮ್ಗೆ ಯಾಕೆ ಆತಂಕ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಾಡಿದ್ನೋ ಅವಾಗ ನಿಮ್ಗೆ ಇದೆಲ್ಲ ಜ್ಞಾಪಕ ಬರ್ತಾ ಇದೆಯಾ? ಈ ರೆಕಾರ್ಡ್ಸ್ ಎಲ್ಲ ನಿಮ್ಮ ಬಳಿ ನೀವು ಕದ್ದು ಮುಚ್ಚಿ ಇಟ್ಕೊಂಡಿದ್ದೀರಾ? ಅಲ್ಲ, ಕದ್ದು ಮುಚ್ಚಿ ಟ್ಯಾಪಿಂಗ್ ಮಾಡೋದು ಇದೆಲ್ಲ ನಿಮಗೆ ಆಗಿರೋ ಅಭ್ಯಾಸ ತಾನೇ? ಕೇಳಿ, ಸಿ ಬಿ ಐ ತನಿಖೆ ನಡೀತಾ ಇದೆಯೋ ಇಲ್ವೋ ಅನ್ನೋದು ನಿಮ್ಮ ಆರ್ ಟಿ ಐನೋ ಅಥವಾ ನಿಮ್ಮ ರಿಸೋರ್ಸಸ್ ಮೂಲಕ ನಿಮ್ಗೇನಾದರೂ ಆ ಇನ್ಫಾರ್ಮೇಶನ್ ಸಿಗೋದಾದರೆ ನೀವೇ ಆ ಇನ್ಫಾರ್ಮೇಶನ್. ಅಲ್ಲ, ಯಾವ ಕಳ್ಳನೂ ನಾನು ಕಳ್ಳತನ ಮಾಡಿಲ್ಲ ಅಂತ ಹೇಳ್ತಾರ? ಫೋನ್ ಟ್ಯಾಪಿಂಗ್ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಸಿ ಬಿ ಐ ಅಧಿಕಾರಿಗಳು ನನ್ನನ್ನು ಬಂದು ಇಲ್ಲಿ ಮಾಹಿತಿ ಏನು ಅಂತ ಪಡೆಯೋಕೆ ನನ್ನ ಹತ್ರ ಎರಡು ಬಾರಿ ಬಂದರು. ಒಂದ್ಸದಿಲ್ಲ, ಒಂದ್ಸಲ ಡೆಲ್ಲಿಯಲ್ಲಿ, ಒಂದ್ಸಲ ಅಲ್ಲಲ್ಲ, ಪದೇ ಪದೇ ಈ ವಿಷಯನ ಅವರು ಪ್ರಸ್ತಾಪಿಸಿದಾಗ ನಾವು ತಮ್ಮಲ್ಲಿ ಕೇಳ್ತೀನಿ, ನಿಮ್ಮ ಹತ್ರ ಅವರು ಮೀಡಿಯಾದಲ್ಲಿ ಮಾತಾಡಿದ್ದ ಅವತ್ತಿನ ಒಂದು ವಿಡಿಯೋ ಇಲ್ವಾ? ತೋರಿಸ್ಲ ನಾನು, ಅಂದರೆ ಒಂದು ಚಾನಲಲ್ಲಿ ಹಾಕಿರೋದು ನೀವೆಲ್ಲರೂ ತೋರಿಸಲ್ವೇನೋ? ನಿಮ್ಮ ಹತ್ರ ಇರೋ ಒಂದು ನ್ಯೂಸ್ ಲಿಂಕ್ ನೀವು ಶೇರ್ ಮಾಡಿದ್ರೆ ಮೇ ಬಿ ನಿಮ್ಮ ಕಟಸಿಗೆ ಅವ್ರು ಹಾಕ್ತಾರೇನೋ? ಸ್ಪಷ್ಟವಾಗಿ ಅವರೇ ಅವ್ರ ಮಾತಲ್ಲಿ ಹೇಳ್ತಿದ್ದಾರೆ, ಅಭಿಮಾನಿಗಳು ದಯವಿಟ್ಟು ಅಲ್ಲಿಗೆ ಬಂದರೆ ನಾವು ಈ ಟೈಮಲ್ಲಿ ನೀವು ಹೇಳಿರೋ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಲಿ, ಡಾಕ್ಟರ್ ಅಂಬರೀಶ್ ಅವರಾಗಲಿ,
ಅವರ ಬಗ್ಗೆ ಮಾತಾಡೋಕೆ ಮೊದಲು ಸ್ವಲ್ಪ ಸಂಸ್ಕಾರವನ್ನು ಇಟ್ಕೊಂಡು ಇವರು ಮಾತಾಡೋದು ಸ್ವಲ್ಪ ಉತ್ತಮ ಅಂತ ಅನ್ಸುತ್ತೆ. ಅಭಿಮಾನಿಗಳಿಗೆ ನೋವು ತಂದ್ಕೊಡೋ ವಿಷಯ ಇವರು ಮಾತಾಡಂಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫ್ಯೂನರಲ್ ಆಗಬೇಕಾದ್ರೂ ಚೀಫ್ ಮಿನಿಸ್ಟರ್ ಯಾರಿದ್ರು ಅವಾಗ ಯಾರಿದ್ರು ಹೇಳಿ, ನೀವೇ ಕೇಳಿ ಯಾರಿದ್ರು ತಿಳ್ಕೊಳ್ಳಿ ಅವ್ರು ಒಂದೊಂದು ಮಾತಿನಲ್ಲಿ ಯಾವ ರೀತಿಯ ಸತ್ಯ ಇರುತ್ತೆ ಅಂತ. ಅಂಬರೀಷ್ ಅವ್ರಿಗೆ ಅವ್ರು ಗಳಿಸಿರೋ ಪ್ರೀತಿಗೆ ಅವರು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿಗಳು ಸ್ನೇಹಿತರು ಆ ಗೌರವ ಏನಿದೆ ಅದಕ್ಕೆ ಲಕ್ಷಾಂತರ ಜನ ಮೂಲ ಮೂಲೆಗಳಿಂದಲೂ ಬಂದರು. ಆ ಒಂದು ಗೌರವನ ಅವ್ರು ಸಲ್ಲಿಸ್ಬಿಟ್ಟು ಹೋದರು. ಇನ್ಮುಂದೆ ದಯವಿಟ್ಟು ಏನಾದರೂ ನೈತಿಕತೆ ಏನಾದರೂ ಒಂದು ಚೂರು ಸಂಸ್ಕಾರ ಮನುಷ್ಯತ್ವ ಅನ್ನೋದಿದ್ರೆ ನಿಮ್ಮ ಈ ಕೆಳಮಟ್ಟದ ರಾಜಕಾರಣಕ್ಕೆ ಅಂಬರೀಷ್ ಅವರ ಹೆಸರನ್ನು ಬಳಸಿಕೊಳ್ಳಬೇಡಿ. ಇದೊಂದೇ ನನ್ನ ಅಲ್ಲ, ಪೊಲಿಟಿಷಿಯನ್ಸ್ ಅಷ್ಟು ಸರಳವಾಗಿ ಅವರ ಹೆಸರುಗಳು ಹಾಕಿ ಏನು ಮಾಡಲ್ಲ. ಬಿಡಿ, ಎಲ್ಲ ಬೇನಾಮಿ ಹೆಸರುಗಳೇ, ಬಟ್ ಓಪನ್ ಸೀಕ್ರೆಟ್. ಅಲ್ಲಿ ಸ್ಥಳೀಯರನ್ನು ನೀವು ಕೇಳಿದ್ರೆ ಅದು ನಿಮ್ಮದು ಆ ಜಾಗ ಇಲ್ಲ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವ್ ಯಾಕೆ ಇಷ್ಟೊಂದು ರಿಯಾಕ್ಟ್ ಆಗ್ಬೇಕು, ಇಷ್ಟೊಂದು ವಿಪರೀತವಾದ ಒಂದು ರಿಯಾಕ್ಷನ್ ನಿಮ್ಮಿಂದ ನೋಡೋದಾದ್ರೆ ನಿಮಗೂ ಅದಕ್ಕೂ ಸಂಬಂಧ ತಾನೇ ಏನು? ಏನ್ ಲಾಭ ಪಡಿತಿದ್ದೀರಾ ನೀವು ಆ ಈ ಅಕ್ರಮ ಗಣಿಗಾರಿಕೆಯಿಂದ? ವೆರಿ ಸಿಂಪಲ್ ಅಲ್ವಾ, 2+2=4, 2+2=5 ಆಗೋಕ್ ಸಾಧ್ಯ ಇಲ್ಲ. ರೀತಿ ಬ್ಯಾರಿಕೇಡ್ ಬಂಕರ್ಸ್ ತರ ಹಾಕಿದ್ರಲ್ಲಿ, ಒಂದು ಕಡೆ ಅಲ್ಲ ಎಲ್ಲಾ ಆಕ್ಸಿಸ್ ರೋಡ್ಗಳನ್ನು ಮುಚ್ಚಾಕಿ ಅಲ್ಲಲ್ಲಲ್ಲಲ್ಲಿ ಒಂದು ಬೆಟ್ಟದ ಹತ್ರಕ್ಕೆ ಹಾಕಿದ್ರು ಬ್ಯಾರಿಕೇಡ್ಸ್ನ. ಮೇಡಮ್, ಈಗ ಮತ್ತೆ ಮುಖ್ಯಮಂತ್ರಿ ನಾನೇ